ಕುಂದಗೋಳ ಕ್ಷೇತ್ರದ ರಾಮನಕೊಪ್ಪ ಹೊಸಕಟ್ಟಿ ವಿಠಲಾಪುರ ಮಳಳಿ ಕುಂಕುರ ಗುರುವಿನಹಳ್ಳಿ ಸೇರಿದಂತೆ ಮುಂತಾದ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಎಂಆರ್ ಪಾಟೀಲ ಮತಯಾಚನೆ ಮಾಡಿದ್ರು ನಂತರ ಮಾತನಾಡಿದ ಅವರು ಹಳ್ಳಿಗಳ ರಸ್ತೆ ನಿರ್ಮಾಣ ಅಂಗನವಾಡಿ ನಿರ್ಮಾಣ ಚೆಕ್ ಡ್ಯಾಂ ನಿರ್ಮಾಣ ಸೇರಿದಂತೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿ ಕೈಗೊಂಡು ಸಂತೃಪ್ತಿ ನನಗಿದೆ ಈ ಎಲ್ಲ ಕಾರ್ಯಗಳು ಕ್ಷೇತ್ರದ ಜನರ ಮನದಲ್ಲಿದ್ದು ಈ ಬಾರಿ ಜನರ ಸೇವೆ ಮಾಡಲು ನನಗೆ ಅವಕಾಶ ನೀಡಲಿದ್ದಾರೆ ಎಂದರು ಈ ವೇಳೆ ರಾಮನಕೊಪ್ಪ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರು ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಯಾದರು ಇನ್ನು ಪಕ್ಷ ಸೇರ್ಪಡೆಗೊಂಡ ಬಳಿಕ ಮಾತನಾಡಿದ ಮಂಜುಳಾ ಗೋಣೆಪ್ಪನವರ್ ಕಾಂಗ್ರೆಸ್ ಪಕ್ಷದ ದೌರ್ಬಲ್ಯ ಹಾಗೂ ದುರಾಡಳಿತಕ್ಕೆ ಬೇಸತ್ತು ಬೆಂಬಲಿಗರೊಂದಿಗೆ ಭಾಜಪ ಸೇರ್ತಿರುವುದಾಗಿ ಹೇಳಿದರು ಇದರೊಂದಿಗೆ ಸುಮ್ಮಂಗಲ ಮಲ್ಲಿಗವಾಡ ರೇಣುಕಾ ಮಲ್ಲಿಗವಾಡ ಕಮಲವ್ವ ನರಗುಂದ ಅನಸಕ್ಕ ಬಡಿಗೇರ ಚನ್ನಬಸವ ಸಕ್ಲಿಪುರ ಯಲ್ಲಪ್ಪ ನವಲ್ಗುಂದ ಸೇರಿದಂತೆ ಮುಂತಾದವರು ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಭರಮಣ್ಣ ಮುಗಳಿ ಸಿವೈ ಹಿರೇಗೌಡ ಬಸನಗೌಡರ ಶಿವನಗೌಡರ ಬಸನಗೌಡರ ಪಾಟೀಲ ಚನ್ನಪ್ಪ ಮಲ್ಲಿಗವಾಡ ಚೆನ್ನಪ್ಪ ಮಜ್ಜಿಗುಡ್ಡ ಮಲ್ಲಿಕಾರ್ಜುನಗೌಡ ಪಾಟೀಲ ಹನುಮಂತರಾಯ ಕುಲಕರ್ಣಿ ಷಣ್ಮುಖ ಭದ್ರಾಪುರ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಕಿರಣಗೌಡ ತುಪ್ಪದಗೌಡ್ರ ಟಿವಿ ಫೋರ್ ಹುಬ್ಬಳ್ಳಿ